ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಸ್ಪೆಷಲ್. ಇವತ್ತಿನ ಸ್ಪೆಷಲ್ಲು ಬೇಳೆ ಒಬ್ಬಟ್ಟು. ಇವತ್ತು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹಾಗಿದ್ರೆ ಬೇಳೆ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನನ್ನ ಮುಂದಿನ ವೀಡಿಯೋಸ್ಗಾಗಿ. ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಪಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗೋಣ. ತುಂಬ ಗಟ್ಟಿ ಇರಬಾರ್ದು ಕಣಕ, ಸ್ವಲ್ಪ ತೆಳು ಇದ್ರೂ ನಡೆಯುತ್ತೆ, ಹಂಗಂತ ತುಂಬ ತೆಳುವಾಗೂ ಇರಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡೋಣ. ಎಣ್ಣೆ ಆ್ಯಡ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಹಿಟ್ಟು. ನೋಡಿ, ಇವಾಗ ಚೆನ್ನಾಗಾಗಿದೆ. ಇವಾಗ ಇದನ್ನು 1 ಅವರು ಸಾಫ್ಟ್ ಆಗ್ಲಿಕ್ಕೆ ಬಿಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನೊಂದು ಬಟ್ಲಿಂದ ಮುಚ್ಚಿಬಿಟ್ಟು 1 ಅವರ್ ಎತ್ತಿಟ್ಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ತೊಗರಿ ಬೇಳೆಲ್ಲೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಫಸ್ಟು ಯಾವುದೇ ಬೇಳೆ ತೊಗೊಂಡ್ರೂ ಮುಂಚೆ ನೀಟಾಗಿ ವಾಶ್ ಮಾಡಿ, ಈ ಥರ 1-2 ಟೈಮ್ಸ್ ವಾಶ್ ಮಾಡಿ. ಇವಾಗ ತೊಳೆದಿರೋ ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಬೇಳೆಗೆ, ಕಡಲೆಬೇಳೆಗೆ 3 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ನೋಡಿ ಇವಾಗ ಆಗಿದೆ. ನಾನು ವಿಷಲ್ ಎಲ್ಲ ಬಿಟ್ಬಿಟ್ಟು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ತೋರಿಸ್ತೀನಿ, ಒಂದು ಅಲ್ಲೇ ಪುಡಿ ಪುಡಿ ಆಗ್ತಾ ಇದೆ. ಹಿಂಗೆ ಬಂದು ತೊಗೊಂಡು ಹಿಚ್ಕಿದ್ರೆ ಇವಾಗ ಇದನ್ನು ಈ ನೀರು ಇದೆಯಲ್ಲ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಈ ನೀರನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಳೆ ಕಟ್ಟು ಅಂತನಾದರೂ ಹೇಳ್ತಾರೆ, ಅಥವಾ ಸಪ್ರೆಸ ಅಂತನಾದರೂ ಹೇಳ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗಬೇಡಿ, ಅದು ಸಾಂಬಾರ್ಗೆ ಬೇಕಾಗುತ್ತೆ, ಒಬ್ಬಟ್ಟು ಸಾಂಬಾರ್ಗೆ. ಹಾಗೆ ನಾನು ಸ್ವಲ್ಪ ಕಾಳನ್ನ ಎತ್ತಿಟ್ಕೋತಾ ಇದ್ದೀನಿ, ಇದು ಕೂಡ ಸಾಂಬಾರ್ಗೆನೆ. ಊರ್ನ ಕೂಡ ಹಾಕೋಬೋದು. ನಮ್ಮ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಈ ಬೇಳೆನೇ ಹಾಕೋತೀವಿ. ಇವಾಗ ನೋಡಿ ಈ ಉಳಿದಿರೋಂಥ ಬೇಳೆಗೆ ನಾನಿಲ್ಲಿ 1 ಬೌಲಷ್ಟು ಅಂದರೆ 1 ಕಪ್ಪಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇದು ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಇದರಲ್ಲೇನು ಕಸ ಇರಲ್ಲ. ನೀವು ಹಚ್ಚು ಬೆಲ್ಲ ತೊಗೊಂಡ್ರೆ ಅದನ್ನು ಸ್ವಲ್ಪ ಸೋಸ್ಕೋಬೇಕಾಗತ್ತೆ, ಕಸ ಸ್ವಲ್ಪ ಇರುತ್ತೆ ಅದರಲ್ಲಿ. ಇದರಲ್ಲೇನು ಆ ರೀತಿ ಇಲ್ಲ, ಹಾಗಾಗಿ ನಾನು ಹಾಗೆ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೆಲ್ಲ ಎಲ್ಲ ಕರಗುತ್ತೆ ಇದರಲ್ಲಿ. ಮತ್ತು ಇದಕ್ಕೆ 1/2 ಕಪ್ಪಷ್ಟು ಕಾಯಿತುರಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಗಲೇ ಬೆಲ್ಲ ಎಲ್ಲ ಕರಗ್ತಾ ಇದೆ. ಇವಾಗ 1/4 ಟೀಸ್ಪೂನಷ್ಟು ಅಂದರೆ ನಾನು 2 ಏಲಕ್ಕಿನ ತೊಗೊಂಡಿದ್ದೀನಿ, ಅದು ಹಾಗೆ ಪುಡಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಟಿಪ್ಸು ಫ್ರೆಂಡ್ಸ್, ಏಲಕ್ಕಿನ ಹಾಗೆ ಪುಡಿ ಮಾಡೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಪುಡಿ ಮಾಡಿಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ. ನಾನು ಇವತ್ತು ಹಾಗೆ ಮಾಡ್ಕೊಂಡಿರೋದು. ಇದಕ್ಕೆ ಈ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕರಗೋವರೆಗೂ.
ನೋಡಿ ಇವಾಗೆಲ್ಲ ಚೆನ್ನಾಗಾಗಿದೆ, ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಡೋಣ. ನೋಡಿ ಇಷ್ಟಾದರೆ ಸಾಕು. ನಿಮ್ಮಲ್ಲಿ ಸ್ವಲ್ಪ ಜಾರ್ ದುಡ್ದಿದ್ರೆ ಒಂದೇ ಸಲ ಹಾಕೋಬೋದಿಲ್ಲನು, ಇಲ್ಲಾಂದರೆ ಎರಡು ಸಲ ಹಾಕ್ಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಎರಡು ಸಲ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿದೆ, ನುಣ್ಣಗಾಗಿದೆ. ಇವಾಗ ಇದೇ ಥರ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದನ್ನು ರುಬ್ಕೊಳ್ಳೋಣ. ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಅದನ್ನು ನೋಡೋಣ. ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದಕ್ಕೆ ಮೈದಾ ಹಿಟ್ಟನ್ನ ಚೆನ್ನಾಗಿರೋದು ನೋಡಿ ತೊಗೋಬೇಕು, ಇಲ್ಲಾಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಒಬ್ಬಟ್ಟು. ಈ ರೀತಿ ಮೈದಾ ಹಿಟ್ಟನ್ನ ಸ್ವಲ್ಪ ಅಗಲ ಮಾಡಿಕೊಂಡು ಇದನ್ನು ಬೇಕಾದರೆ ನೀವು ಮಣೆ ಮೇಲೆ ಬೇಕಾದರೂ ಮಾಡ್ಕೋಬೋದು. ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಹೂರ್ಣನ ತಗೊಂಡು ಈ ಕಣಕದ ಮಧ್ಯದಲ್ಲಿ ಇಟ್ಟು ಫುಲ್ ಕವರ್ ಮಾಡೋಣ. ಅದು ಜಾಸ್ತಿ ಬಂದರೆ ಬೇಕಾದರೆ ಸ್ವಲ್ಪ ಎತ್ತಿಡ್ಬೋದು. ಇನ್ನೊಂದು ಇಲ್ಲಿ ಕರೆಕ್ಟಾಗಿದೆ ನೋಡಿ, ನೀಟಾಗಿದೆ. ನೀವು ಇದೇ ಥರ ಎಲ್ಲ ಉಂಡೆಗಳನ್ನ ಫಸ್ಟ್ ಮಾಡಿಟ್ಕೋಬಿಟ್ಟು ಆಮೇಲೆ ಬೇಕಾದರೆ ಲಟ್ಟಿಸ್ಕೋಬೋದು. ನೋಡಿ ನಾನಿಲ್ಲಿ ಈ ರೀತಿ ಒಂದು ಕವರ್ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಈ ಎಣ್ಣೆ ತಂದಿರ್ತೀವಲ್ಲ ಕವರು, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಅಂತೇಳಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಇವಾಗ ಇದು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಂಡಿದ್ರ ಮೇಲೆ ಕೈಯಲ್ಲೇ ನಾನು ಈ ರೀತಿ ತಟ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಬರಲಿಲ್ಲ ಅಂದರೆ ಬೇಕಾದರೆ ಲಟ್ಟಣ್ಣಿಗೆ ತೊಗೊಂಡು ಬೇಕಾದರೆ ಲಟ್ಟಿಸ್ಕೋಬೋದು. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಅಗಲಕ್ಕೂ ನಾವು ಮಾಡ್ಕೋಬೋದು. ಮೈದಾ ಹಿಟ್ಟು ಚೆನ್ನಾಗಿದೆ ಅಂತ ಅಂದರೆ ಏನೂ ಇಲ್ಲ, ಹರಿದೋಗಲ್ಲ, ನೀಟಾಗಿ ಬರುತ್ತೆ. ನೋಡಿ ಇವಾಗ ಆಗಿದೆ, ಚೆನ್ನಾಗಿ ಬಂದಿದೆ ಎಲ್ಲ ಕಡೆನೂ. ನಾನಿಲ್ಲಿ ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಇವಾಗ ತವದ ಮೇಲೆ ಇದನ್ನು ನೀಟಾಗಿ ತೆಗೆದ್ಬಿಟ್ಟು ಹಾಕೋಣ. ಈ ಹೋಳಿಗೆನ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದೇ ರೀತಿ ಉಳಿದಿರೋಂಥ ಹೂರ್ಣನ ಕೂಡ ತಟ್ಬಿಟ್ಟು ಈ ರೀತಿ ಬೇಯಿಸ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.